ಇನ್ನೊಂದು ವಾರದಲ್ಲಿ ಶಿರಸಿ ಮತ್ತು ಕುಮಟಾ ನಡುವಿನ ರಸ್ತೆ ಸಂಚಾರ ಬಂದ್ ಆಗಲಿದೆ. ಈ ರಸ್ತೆ ಕರಾವಳಿ ಮತ್ತು ಉತ್ತರ ಕರ್ನಾಟಕದ ಕೊಂಡಿಯಾಗಿದೆ. ಕಾಮಗಾರಿ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲಾಡಳಿತ ಆದೇಶವನ್ನ ಹೊರಡಿಸಿದೆ. ಕುಮಟಾದಿಂದ ಶಿರಸಿಯವರೆಗೆ ಸಂಚರಿಸುವ ವಾಹನಗಳಿಗೆ ನಿಷೇಧ ಹೇರಲಾಗಿದೆ. ನವೆಂಬರ್ 15ರಿಂದ ಶಿರಸಿ ಘಾಟಿಯಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ಆರಂಭವಾಗಲಿದೆ. ಎರಡು ಸಾವಿರದ 18ರಲ್ಲಿಯೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ರಸ್ತೆ ಅಗಲೀಕರಣಕ್ಕೆ 440 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿತ್ತು. ಆದರೆ ಅರಣ್ಯ ಇಲಾಖೆ ಮತ್ತು ಪರಿಸರ ಪ್ರೇಮಿಗಳ ವಿರೋಧದಿಂದ ಕಾಮಗಾರಿ ಆರಂಭವಾಗಿರಲಿಲ್ಲ. ಇದೀಗ ರಸ್ತೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ಕುಮಟಾದಿಂದ ಶಿರಸಿ ಸಂಪರ್ಕಿಸುವ 60 ಕಿಲೋಮೀಟರ್ ರಸ್ತೆಯಲ್ಲಿ ಇನ್ನು ಕೆಲವೇ ಕಿಲೋಮೀಟರ್ ಮಾತ್ರ ಬಾಕಿ ಉಳಿದಿದ್ದು ನವೆಂಬರ್ 15ರಿಂದ ಆರಂಭವಾಗುತ್ತೆ. ಸುಮಾರು 6 ತಿಂಗಳ ಕಾಲ ಬಂದ್ ಆಗಲಿದೆ. ಬ್ಯೂರೋ ನ್ಯೂಸ್ ರನ್ ಟಿವಿ. ನಿಮ್ಮ ಮನೆ ಮತ್ತು ಕಚೇರಿಗಳು ಲಕಲಕ ಅಂತ ಕಾಣಬೇಕಾ? ಹಾಗಾದ್ರೆ ಮನೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಅತ್ಯುತ್ತಮ ಆಯ್ಕೆ ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಎಲ್ಲಾ ತರಹದ ಟೈಲ್ಸ್ಗಳು, ಎಲೆಕ್ಟ್ರಿಕಲ್ ಐಟಮ್ಸ್ಗಳು, ಪ್ಲಂಬಿಂಗ್, ಸ್ಯಾನಿಟರಿ, ಗ್ರಾನೈಟ್, ಸಿಮೆಂಟ್ ಮತ್ತು ಪೇಂಟ್ಸ್ಗಳು ಕೈಗೆಟಕುವ ದರದಲ್ಲಿ ಲಭ್ಯ. ಹೊಸ ಮನೆಗಳು, ಕಚೇರಿಗಳು, ಕಟ್ಟಡಗಳ ಅಂದ ಚಂದ ಹೆಚ್ಚಿಸಲು ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ಗಿಂತ ಬೇರೆ ಆಯ್ಕೆ ಮತ್ತೊಂದಿಲ್ಲ. ಶಿವ ಸೊಲ್ಯೂಷನ್ಸ್, ಟೀಚರ್ಸ್ ಕಾಲೋನಿ ಹತ್ತಿರ, ಕಾಡರಕೊಪ್ಪ ರೋಡ್, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.